ನಮಸ್ಕಾರ, ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಹುಣಸೆ ಗೊಜ್ಜು. ಇದು ತುಂಬನೇ ರುಚಿಕರವಾಗಿರುತ್ತೆ, ಬಾಯಲ್ಲಿ ನೀರೂರಿಸುವ ರೆಸಿಪಿ ಇದು. ಬಿಸಿ ಅನ್ನ, ತುಪ್ಪ, ಹುಣಸೆ ಗೊಜ್ಜು, ಈ ಮೂರು ಹಾಕೊಂಡು ತಿಂತಾ ಇದ್ರೆ ಸ್ವರ್ಗನೇ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ಹುಣಸೆ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ. ಹುಳಿ ಗೊಜ್ಜು ಮಾಡೋಕ್ಕೆ ಮೊದಲನೇ ಸ್ಟೆಪ್ಪಲ್ಲಿ ಜೀರಿಗೆ ಮತ್ತೆ ಮೆಂತ್ಯನ ಹುರಿದು ಪುಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಜೀರಿಗೆ ತಗೊಂಡಿದ್ದೀನಿ ಅರ್ಧ ಚಮಚದಷ್ಟು, ಮೆಂತ್ಯ ಕಾಳು ತಗೊಂಡಿದ್ದೀನಿ ಕಾಲು ಚಮಚದಷ್ಟು. ಇದು ಜಾಸ್ತಿ ಹಾಕೊಳಕ್ ಹೋಗ್ಬಿಡಿ, ಜಾಸ್ತಿ ಹಾಕೊಂಡ್ರೆ ಆಮೇಲೆ ಹುಣಸೆ ಗೊಜ್ಜು ಇದೆಯಲ್ಲ ಕಹಿ ಆಗ್ಬಿಡತ್ತೆ, ಚೆನ್ನಾಗಿರೋದಿಲ್ಲ. ಹಾಕೋಬೇಕು, ಸ್ವಲ್ಪ ಹಾಕೋಬೇಕು. ಇವಾಗ ಇದನ್ನ ಹುರ್ಕೊಳಕ್ಕೆ ಸಣ್ಣ ಬಾಣಲಿ ಇಟ್ಕೊಂಡಿದ್ದೀನಿ, ಸೇರಿಸ್ತಾ ಇದ್ದೀನಿ. ಈಗ ಇದಿಷ್ಟೇ ಒಂದು ಚಮಚ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊಳಕ್ ಆಗೋದಿಲ್ಲ, ಅದಕ್ಕೋಸ್ಕರ ಕೈಯಲ್ಲೇ ಕುಟ್ಕೊಂಡ್ರೆ ಒಳ್ಳೇದು. ಇಷ್ಟು ಸಾಕು, ಗ್ಯಾಸ್ ಸ್ಟೌನ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ಜೀರಿಗೆ ಎಲ್ಲ ಚಟಪಟ ಅಂದಾಗಿ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳಿ. ಇದು ಜೀರಿಗೆ ಮತ್ತೆ ಮೆಂತ್ಯನ ಹುರ್ಕೊಂಡಿದ್ವಲ್ಲ, ಅದನ್ನ ಈ ರೀತಿಯಾಗಿ ಕುಟ್ಟಿಟ್ಟಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಹುಣಸೆ ಗೊಜ್ಜಿಗೆ ಒಗ್ಗರಣೆ ಹಾಕೊಳ್ಳೋದು. ಮೊದಲಿಗೆ ನೀವು ಯಾವ್ದ್ರಲ್ಲಿ ಮಾಡ್ತೀರಾ ಹುಣಸೆ ಗೊಜ್ಜು ಅದಿಟ್ಕೊಳ್ಳಿ. ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. ಎಣ್ಣೆ 2 ಟೇಬಲ್ ಸ್ಪೂನ್ ಅಷ್ಟು, ಸಾಸಿವೆ 1/2 ಚಮಚದಷ್ಟು, ಎಣ್ಣೆ ಕಾದ ನಂತರ ಸಾಸಿವೆ ಚಿಟಪಟ ಅಂದ ನಂತರ ಇಂಗು 1/4 ಚಮಚದಲ್ಲಿ, 1/2 ಚಮಚದಷ್ಟು ಉದ್ದಿನ ಬೇಳೆ 1/2 ಚಮಚ, ಕಡಲೆಬೇಳೆ 1/2 ಚಮಚ, ಕಡಲೆ ಬೀಜ 1/2 ಚಮಚದಷ್ಟು. ಇದು ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಹಾಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಈಗ ಉದ್ದಿನ ಬೇಳೆ, ಕಡಲೆಬೇಳೆ, ಕಡಲೆ ಬೀಜ ಮೂರು ಕ್ರಿಸ್ಪಿಯಾಗಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ನಾನು ಕೆಂಪಾಗೋವರೆಗೂ ಕಡಲೆ ಬೀಜ, ಉದ್ದಿನ ಬೇಳೆ, ಕಡಲೆ ಬೇಳೆನ ಹುರ್ಕೊಂಡಿದ್ದೀನಿ. ಈರುಳ್ಳಿ ಸೇರಿಸ್ತಾ ಇದ್ದೀನಿ. 2 ಸಣ್ಣ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಈರುಳ್ಳಿ ದೊಡ್ಡದಿದ್ರೆ ಒಂದೇ ಸೇರಿಸಿದ್ರೆ ಸಾಕು. ಹಸಿಮೆಣಸಿನ್ಕಾಯಿ 3, ಕರಿಬೇವಿನ ಎಲೆ ಸುಮಾರು 1-7 ಇಂಚಷ್ಟು ಇದೆ. ಈಗ ಈರುಳ್ಳಿ ಚೆನ್ನಾಗಿ ಕೆಂಪಾಗೋವರೆಗೂ ಬಾಡಿಸ್ಕೋಬೇಕು. ಈಗ ನಾನು ಈರುಳ್ಳಿನೆಲ್ಲ ಚೆನ್ನಾಗಿ ಕೆಂಪಾಗೋವರೆಗೂ ಬಾಡಿಸ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಹುಣಸೆ ರಸ ಸೇರಿಸ್ತಾ ಇದ್ದೀನಿ. ಇದು ಸುಮಾರು ಸಣ್ಣ ಲಿಂಬೆಹಣ್ಣು ಗಾತ್ರದ್ದು ಹುಣಸೆ ಹಣ್ಣ, ನೀರಲ್ಲಿ 1/2 ಅವರ್ ನೆನೆಸಿ ಕಿವುಚಿಟ್ಟಿದ್ದೀನಿ. ಹಳೆ ಹುಣಸೆ ಹಣ್ಣು ಇದ್ರೆ ಒಳ್ಳೇದು, ಇಷ್ಟು ಸೈಜ್ ಇರೋ ತಗೊಂಡಿದ್ದೆ. ಈಗ ಇದನ್ನ ಸೇರಿಸ್ತಾ ಇದ್ದೀನಿ. ಇದು ಜೀರಿಗೆ ಮೆಂತ್ಯ ಹುರ್ಕೊಂಡು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದು, ಬೆಲ್ಲ ಸುಮಾರು 1-2 ಟೇಬಲ್ ಸ್ಪೂನ್ ಅಷ್ಟಿದೆ. ಆಮೇಲೆ ಇದು ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಹುಣಸೆ ಗೊಜ್ಜು ತಯಾರಾಗಿದೆ, ಚೆನ್ನಾಗಿ ಕುದೀತಾ ಇದೆ. ಬೈ ಚಾನ್ಸ್ ಹುಳಿ ಜಾಸ್ತಿ ಅನ್ಸಿದ್ರೆ ಸ್ವಲ್ಪ ಬೆಲ್ಲ ಸೇರಿಸ್ಬೋದು. ಇದು ತೀರಾ ನೀರು ನೀರಾಗಿ ಮಾಡ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ಗಟ್ಟಿಯಾಗೇ ಇರಬೇಕಿದು. ಇಷ್ಟು ಸಾಕು, ಗ್ಯಾಸ್ ಸ್ಟೌನ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹಸಿ ತೆಂಗಿನ ತುರಿ 1 ಟೇಬಲ್ ಸ್ಪೂನ್ ಅಷ್ಟು. ಈಗ ಒಂದ್ಸಲ ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಡಿ, ಇದು ತೆಳ್ಳಗಿರಬಾರ್ದು, ಇಷ್ಟಿರಬೇಕು. ಈಗ ಹುಣಸೆ ಗೊಜ್ಜು ತಯಾರಾಗಿದೆ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.